ರಾಜು ಯಾಕೆ ಇವತ್ತು ಕೆಲಸಕ್ಕೆ ಬೇಗ ಬರಕ ಹೇಳಿದರೆ ಬಲ ನಿನ್ನೆ ಒಂದು ಪೂರ್ತಿ ಲೋಡಿಂಗ್ ದುಡ್ಡು ಮ್ಯಾನೇಜರ್ ಕಳ್ಕೊಂಡು ಬಿಟ್ಟಿದ್ದಾರೆ ಎಷ್ಟು ಹುಡುಕಿದ್ರು ಸಿಕ್ಕಿಲ್ವಂತೆ ದುಡ್ಡು ಕೊಟ್ಟಿಲ್ಲ ಅಂದ್ರೆ ಓನರ್ ಕೆಲಸದಿಂದ ತಗಿತೀನಿ ಅಂತ ಹೇಳಿದರಂತೆ ಅಯ್ಯೋ ಹೌದಾ ಇನ್ನೇನು ಓನರ್ ಬರ ಟೈಮ್ ಆಯ್ತು ಮ್ಯಾನೇಜರ್ ಬರೆ ತುಂಬಾ ಟೆನ್ಷನ್ ಅಲ್ಲಿ ಇದ್ದಾರೆ ಅವರ ಸಂಕಟ ನೋಡಕ ಆಗ್ತಾ ಇಲ್ಲ ರಾಜು ಆ ದುಡ್ಡು ನನಗೆ ಸಿಕ್ಕಿದೆ ಏನು ನಿಮ್ಮ ಸಿಕ್ಕಿದ್ಯಾ ಹಾ ಹೌದು ನನಗೆ ನಿಜವಾಗ್ಲೂ ಅದು ಯಾರ್ದು ಅಂತ ಗೊತ್ತಿರಲಿಲ್ಲ ಅದನ್ನ ತಗೊಂಡು ಹೋಗಿ ಮನೆಯಲ್ಲಿ ಸೇಫ್ ಆಗಿ ಇಟ್ಟಿದ್ದೀನಿ ಮ್ಯಾನೇಜರ್ ಗೆ ವಿಷಯ ತಿಳಿಸಣ ಒಳ್ಳೆ ಕೆಲಸ ಮಾಡಿದೆ ಬಲ ಏನು ಮೈದು ನೀನು ಈ ಕಡ್ಡಿ ಮುರಿದಂಗ ಮಾತಾಡಿದ್ರೆ ಏನು ಅರ್ಥ ನನಗೆ ಇಂಪಾರ್ಟೆಂಟ್ ಮೀಟಿಂಗ್ ಇದೆ ನಾನು ಹೋಗಲೇಬೇಕು ನಾನು ಹೋಗೇ ಹೋಗ್ತೀನಿ ಅಂದ್ರೆ ಚಿಕ್ಕತೆ ಭಾವನೆಗಳಿಗೆ ಬೆಲೆನೇ ಇಲ್ವಾ ಪಾಪ ಅವರು ನಿಮ್ಮ ಜೊತೆ ಹೊರಗೆ ಹೋಗಬೇಕು ಅಂತ ಕಾಯ್ತಾ ಇದ್ದಾರೆ ನೀವು ನೋಡಿದ್ರೆ ನಿಮ್ಮ ಪಾಡಿಗೆ ನೀವು ಹೊರಡ್ತಿದ್ದೀರಲ್ಲ ಇಟ್ಸ್ ಸರಿನಾ ಚಿಕ್ಕಮಾವ ನೋಡ್ ಸತ್ಯ ಇವತ್ತು ಯಾವುದೇ ಕಾರಣಕ್ಕೂ ನಾನು ಕರ್ಕೊಂಡು ಹೋಗೋದಕ್ಕೆ ಆಗೋದಿಲ್ಲ ಊರ್ಮಿಳ ನಾವು ಇಬ್ಬರು ಇನ್ನೊಂದು ಸರಿ ಹೋಗೋಣ ಆಗಲ್ಲ ಚಿಕ್ಕಮಾವ ಇವತ್ತು ಅದೇನೇ ಆದರೂ ಚಿಕ್ಕತ್ತೆ ಜೊತೆ ಫಂಕ್ಷನಿಗೆ ನೀವು ಹೋಗಲೇಬೇಕು ಏನೇನೋ ಕಾರಣ ಕೊಟ್ಟು ಚಿಕ್ಕತ್ತೆನ ನಂಬಸೋ ಹಾಗೆ ನನ್ನನ್ನು ನಂಬಸೋದಕ್ಕೆ ಆಗಲ್ಲ ಏನು ಹೇಳ್ತಾ ಇದೀಯಾ ಸತ್ಯ ನೀನು ನೀವು ಎಲ್ಲಿ ಹೋಗ್ತಿದೀರಾ ಅಂತ ನನಗೆ ಗೊತ್ತು ಚಿಕ್ಕಮಾವ ಎಲ್ಲಿ ಹೋಗ್ತಾ ಇದೀನಿ ನಿಮ್ಮ ಮತ್ತೊಂದು ಮನೆಗೆ ಮತ್ತೊಂದು ಮನೆನಾ ಏನು ಸತ್ಯ ಹಾಗಂದ್ರೆ ಅಂದ್ರೆ ಇದು ಚಿಕ್ಕಮಾವನ ಮನೆ ಆಫೀಸ್ ಚಿಕ್ಕಮಾವನ ಮತ್ತೊಂದು ಮನೆ ಅಂತ ಹೇಳೋದಕ್ಕೆ ಬಂದೆ ಅಲ್ವಾ ಚಿಕ್ಕಮಾವ ಹಾ ಸತ್ಯ ಸರಿಯಾಗಿ ಹೇಳಿದೆ ಸರಿಯಾಗಿ ಹೇಳಿದೆ ಸತ್ಯ ಆಫೀಸ್ ಕೆಲಸದಲ್ಲಿ ನನ್ನ ಮತ್ತೆ ರೀತುನ ಎಲ್ಲರೂ ಮರ್ತೆ ಬಿಡ್ತಾರೆ ಇವರು ಅದ ಹಾಗೆ ಚಿಕ್ಕತ್ತೆ ಮನೆಯಲ್ಲಿರೋ ಖುಷಿನ ಬಿಟ್ಟು ಬೇರೆ ಖುಷಿನ ಹುಡುಕೊಂಡು ಹೋಗೋರಿಗೆ ಹಾಗೆ ಆಗುತ್ತೆ ಚಿಕ್ಕಮಾವ ಈಗೇನು ನೀವು ಚಿಕ್ಕತ್ತೆ ಜೊತೆ ಫಂಕ್ಷನ್ ಗೆ ಹೋಗ್ತಿರೋ ಇಲ್ವೋ ಅದ ಹಾಗಲ್ಲ ಸತ್ಯ ನಾನು ಊರ್ಮಿ ಜೊತೆ ಆಚೆ ಹೋಗಬೇಕು ಅಂದ್ಕೊಂಡಿದ್ದೆ ಆದರೆ ಇವತ್ತು ಆಫೀಸ್ ಅಲ್ಲಿ ಇಂಪಾರ್ಟೆಂಟ್ ಮೀಟಿಂಗ್ ಇದೆ ನಾನು ಅಟೆಂಡ್ ಮಾಡಲೇಬೇಕು ಹಾಗಾಗಿ ಅಷ್ಟೇ ನೀವೇ ಬಾಸ್ ನಿಮ್ಮದೇ ಕಂಪನಿ ಮೀಟಿಂಗ್ ನ ಮುಂದಕ್ಕೆ ಹಾಕೊಳ್ಳಿ ನಿಮ್ಮನ್ನ ಯಾರು ಕೇಳೋರು ಚಿಕ್ಕಮಾವ ಇಲ್ಲ ಸತ್ಯ ಮೀಟಿಂಗ್ ನ ಅಟೆಂಡ್ ಮಾಡಲೇಬೇಕು ಇಲ್ಲ ಅಂದ್ರೆ ಕಂಪನಿಗೆ ದೊಡ್ಡ ಲಾಸ್ ಆಗುತ್ತೆ ಓ ಅಷ್ಟೊಂದು ಇಂಪಾರ್ಟೆಂಟ್ ಆ ಹೋಗಲೇಬೇಕಾ ಹಾಗಿದ್ರೆ ನಿಮ್ಮ ಬದಲಾಗಿ ಕಾರ್ತಿಕ್ ಹೋಗ್ತಾನೆ ಆಗಬಹುದಾ ಅಮೂಲ್ ಬೇಬಿ ಅಮೂಲ್ ಬೇಬಿ ಯೋ ಏ ಹುಡುಗಿ ಸ್ವಲ್ಪ ನಿಧಾನಕ್ಕೆ ಕೂಗೆ ಕಿವಿ ಹರಿದು ಹೋಗ್ತಾ ಇದೆ ನಂದು ಏನಿ ಜೋರ ಕರೀತಾ ಇದ್ಯಾ ನನ್ನ ಕಿವಿ ಕೇಳಿಸುತ್ತೆ ಅದ ಏನ್ ವಿಷಯ ಅಂತ ಹೇಳು ಅದು ಆಫೀಸ್ ಅಲ್ಲಿ ತುಂಬಾ ಇಂಪಾರ್ಟೆಂಟ್ ಮೀಟಿಂಗ್ ಇದೆಯಂತೆ ಅಟೆಂಡ್ ಮಾಡಲೇಬೇಕಂತೆ ಆದ್ರೆ ಚಿಕ್ಕಮಾವ ಚಿಕ್ಕತ್ತೆ ಜೊತೆ ಫಂಕ್ಷನ್ ನ ಅಟೆಂಡ್ ಮಾಡಬೇಕು ಅವರ ಬದಲಾಗಿ ನೀನ್ ಮೀಟಿಂಗ್ ಅಟೆಂಡ್ ಮಾಡ್ತೀಯಾ ಹೋಗಬೇಕೋ ಬೇಡೋ ಅಂತ ನನಗೆ ಗೊತ್ತು ನೀನೇನ್ ಹೇಳಬೇಕಾಗಿಲ್ಲ ಚಿಕ್ಕಪ್ಪ ನೀವೇನು ಟೆನ್ಷನ್ ತಗೊಂಬೇಡಿ ನಾನು ಇಲ್ಲಿಂದಾನೇ ಮೀಟಿಂಗ್ ತಗೋತೀನಿ ನೀವು ಚಿಕ್ಕಿ ಜೊತೆ ಹಾಯಾಗಿ ಹೋಗಿ ಬನ್ನಿ ಹ್ಯಾವ್ ಎ ನೈಸ್ ಟೈಮ್ ಥ್ಯಾಂಕ್ ಯು ಕಾರ್ತಿ ಆಯ್ತಲ್ಲ ಸಮಸ್ಯೆಗೆ ಪರಿಹಾರ ಸಿಕ್ತು ಈಗಲಾದರೂ ಚಿಕ್ಕಿ ಜೊತೆ ಹೋಗ್ತೀರಾ ಲಕ್ಷ್ಮಣ ಇನ್ನೂ ಏನು ಯೋಚನೆ ಮಾಡ್ತಿದ್ಯಾ ಕಾರ್ತಿಕ್ ಹೇಳಿದ್ನಲ್ಲ ನಿನ್ನ ಕೆಲಸ ನೋಡ್ಕೋತೀನಿ ಅಂತ ನೀನು ಊರ್ಮಿಳ ಜೊತೆ ಹೋಗ್ಬಾ
ಅಲ್ಲ ಕಣ, ಒಂದು ಹೊತ್ತು ಹೆಂಡತಿ ಮಕ್ಕಳ ಜೊತೆ ಹೊರಗಡೆ ಹೋಗೋಕ್ಕಾಗದೇ ಇದ್ರೆ ಈ ಕೆಲಸ ಏನು ಪ್ರಯೋಜನ ಹೇಳು? ಈ ಆಫೀಸು ಕೆಲಸ ಎಲ್ಲದರ ಯೋಚನೆ ಬಿಟ್ಟು ಊರ್ಮಿಳ ಜೊತೆ ಒಂದು ಹೊತ್ತು ಹಾಯಾಗಿ ಹೋಗ್ಬಾ. ಆಯ್ತು ಅದಕ್ಕೆ, ನೀವು ಹೇಗೆ ಹೇಳ್ತಿರೋ ಹಾಗೆ. ಊರ್ಮಿಳ ರೆಡಿ ಹೋಗೋಣ. ಸರಿ ರೀ, ಎರಡೇ ನಿಮಿಷ ಬಂದೆ. ಚಿಕ್ಕಮಾವ, ಕಾಫಿ ಏನಾದರೂ ಬೇಕಾ? ಕುಡಿಸ್ದಿಲ್ಲಮ್ಮ ಈಗ. ರೀ, ನಾನು ರೆಡಿಯಾಗಿ ಬಂದೆ, ಹೊರಡೋಣವಾ? ಹೋಗೋಣ. ಥ್ಯಾಂಕ್ ಯು ಸತ್ಯ, ಇವ್ರನ್ನ ಹೀಗೂ ಒಪ್ಪಿಸ್ಬೋದು ಅಂತ ನನಗೆ ಗೊತ್ತಿರಲಿಲ್ಲ. ಸೂಪರ್ ನೀನು, ಅಂತೂ ಇವ್ರನ್ನ ಒಪ್ಪಿಸೋದಿಲ್ಲ, ನನಗೆ ತುಂಬ ಖುಷಿ ಆಗ್ತಿದೆ. ಲಕ್ಷಣವಾಗಿ ಕಾಣಿಸ್ತಾ ಇದೆಯಾ ಕಣೆ? ಅದಕ್ಕೆ ನಾವು ಹೋಗ್ಬಿಟ್ಟು ಬರ್ತೀವಿ. ಹೋಗಿ ಬರ್ತೀವಿ ಅಕ್ಕ. ಸರಿ ಊರ್ಮಿ, ಹುಷಾರಾಗಿ ಹೋಗ್ಬಾ, ಆರಾಮಾಗಿ ಖುಷಿ ಖುಷಿಯಾಗಿದ್ವಾ. ನೀವು ಯಾವಾಗಲೂ ಹೀಗೆ ಖುಷಿಯಾಗಿರಬೇಕು ಚಿಕ್ಕತ್ತೆ. ನೀವು ಖುಷಿಯಾಗಿರೋ ಥರ ನಾನು ಮಾಡ್ತೀನಿ. ಅಲ್ಲ, ನಿನ್ನೆ ಬಂದಾಗ ಒಂದು ದುಡ್ಡಿನ ಕವರ್ ಇಟ್ಟಿದ್ನ, ಅದು ನಿಮ್ಗೇನಾದರೂ ಸಿಕ್ಕಿದೆಯಾ? ಸರ್ ಇಲ್ಲ, ಮಿಸ್ ಆಗಿರ್ಬೋದಾ ಅಂತ ಕೇಳಿದೆ. ಸ್ವಲ್ಪ ನೋಡ್ಬಿಟ್ಟು ಹೇಳ್ತೀರಾ? ಅಲ್ಲಿ ಯಾರಾದರೂ ತೊಗೊಂಡಿದ್ರೆ ಸ್ವಲ್ಪ ಹುಡುಕ್ಬಿಟ್ಟು ಹೇಳಿ. ಸರ್ ಅದು ಇದೆ. ಯಾವ ನಿಮಿಷ ಮಾತಾಡ್ತಿರೋದು ಕಾಣ್ತಿಲ್ವಾ? ಆಯ್ತಾಯ್ತು ಸರ್, ಸ್ವಲ್ಪ ನೋಡ್ಬಿಟ್ಟು ಹೇಳಿ ಸರ್. ಸರ್ ಅದೇನು ಅಂದರೆ? ಸರ್ ಒಂದು ನಿಮಿಷ ಮಾಡ್ತೀನಿ. ಏನಯ್ಯ ನಿಂದು? ಸ್ವಲ್ಪ ಹೊತ್ತು ನನ್ನ ಹತ್ರ ಮಾತಾಡಬೇಡ, ನಾನು ಯಾವುದೋ ಒಂದು ಟೆನ್ಷನ್ದಲ್ಲಿ ಇದ್ದೀನಿ. ಸರ್ ಯೋಚನೆ ಮಾಡಿಬಿಡಿ, ದುಡ್ಡು ಸೇಫ್ ಆಗಿದೆ. ಏನು, ದುಡ್ಡು ಸೇಫ್ ಆಗಿದೆಯಾ? ಹೌದು ಸರ್, ನಿನ್ನೆ ಮನೆಗೆ ಹೋಗಬೇಕಾದ್ರೆ ಒಂದು ಕವರ್ ಸಿಕ್ತು, ಯಾರ್ದು ಅಂತ ಗೊತ್ತಾಗ್ಲಿಲ್ಲ, ಅದಕ್ಕೆ ಮನೆಗೆ ತಗೊಂಡೋಗಿ ಅದನ್ನ ಜೋಪಾನವಾಗಿ ಇಟ್ಟಿದ್ದೀನಿ. ಇವತ್ತು ಯಾರ್ದು ಅಂತ ಗೊತ್ತಾಗದೆ ಹೋಗಿದ್ದಿದ್ರೆ ಪೊಲೀಸ್ ಸ್ಟೇಷನ್ಗೆ ತಗೊಂಡೋಗೋಣ ಅನ್ಕೊಂಡಿದ್ದೆ. ಅಷ್ಟರಲ್ಲಿ ರಾಜು ಹೇಳ್ದ, ಬಾಲ ನನ್ನ ಪಾಲಿನ ದೇವ್ರಾಗಿ ಬಂದೆ, ನಿನ್ನ ಪ್ರಾಮಾಣಿಕತೆಯಿಂದ ನನ್ನ ಕೆಲಸ ಅಷ್ಟೇ ಅಲ್ಲ, ನನ್ನ ಸಂಸಾರ, ಇಷ್ಟು ವರ್ಷದಿಂದ ನಾನು ಕಾಪಾಡ್ಕೊಂಬಂದಿರುವಂತಹ ಮರ್ಯಾದೆ ಎಲ್ಲ ಉಳಿತು. ತುಂಬ ಥ್ಯಾಂಕ್ಸ್ ಕಣಪ್ಪ. ಅಯ್ಯೋ ಇದೆಲ್ಲ ಯಾಕೆ ಸರ್? ಪ್ಲೀಸ್ ಕೈ ಮುಗಿಬಿಡಿ. ಇನ್ಫ್ಯಾಕ್ಟ್ ನಾನು ಕಷ್ಟದಲ್ಲಿದ್ದಾಗ ನೀವು ನನಗೆ ಕೆಲಸ ಕೊಟ್ಟಿದ್ದೀರಾ, ಆ ಉಪಕಾರನ ತೀರಿಸೋದಕ್ಕೆ ದೇವ್ರು ನನಗಿದೊಂದು ಚಾನ್ಸ್ ಕೊಟ್ಟಿದ್ದಾನಷ್ಟೇ. ದೇವ್ರು ನಿನಗೆ ಒಳ್ಳೇದು ಮಾಡಲಿ, ನನಗೀಗ ಸಮಾಧಾನ ಆಗ್ತಿದೆ. ಇಂಥ ಒಳ್ಳೆ ವರ್ಕರ್ಸ್ ನಮ್ಮಲ್ಲಿ ಇದಾರಲ್ಲ ಅಂತ ಖುಷಿ ಆಗ್ತಿದೆ. ಅಯ್ಯೋ ಇರಲಿ, ಬನ್ನಿ ಸರ್, ನಡೀರಿ, ನಮ್ಮ ಮನೆಗೆ ಹೋಗೋಣ, ಅದು ಉತ್ತರಣ. ಪರವಾಗಿಲ್ಲ, ಹೇಗಿದ್ರು ನೀನು ಸೇಫ್ ಆಗಿ ಇಟ್ಟಿದೆಯಲ್ಲ. ತಿರ್ಗಾ ಇಲ್ಲಿಗೆ ತಂದು ಮತ್ತಿನ್ನೇನಾದರೂ ಸಮಸ್ಯೆ ಆಗೋಕ್ಕಿಂತ ಸಂಜೆ ಹೋಗುವಾಗಲೇ ತೊಗೊಂಡೋಗಿ ಓನರ್ ಕೊಡ್ತೀನಿ. ಹಾಂ ಸರಿ ಸರ್, ಹಾಗೆ ಆಗಲಿ. ಇಷ್ಟೊತ್ತಾಯ್ತು ಮನೆಗೆ ಬಂದು ಇನ್ನೂ ಬಂದು ಮಾತಾಡಿಲ್ಲ ಕಣ. ಯಾರು ಯಾರ್ದೋ ವಿಷಯ ನನ್ನ ಹತ್ರ ಹೇಳೋದು, ಅದ್ರ ಬಗ್ಗೆ ನಾನು ಒಪಿನಿಯನ್ ಕೇಳೋದು, ನನ್ನ ಒಪಿನಿಯನ್ ಹೇಳಿದ್ರೆ ಆದ್ರೆ ಇಟ್ಕೊಂಡು ಜಗಳ ಆಡೋದು. ಹೌದು ನಾನೇ ಬೈದಿದ್ದು. ಏ ಅವ್ಳು ಮಾಡಿದ್ ಯಾವಾಗ್ಲೂ ಕರೆಕ್ಟ್ ಅಲ್ಲ ಕಣ, ನೀನು ಅವಳಿಗೆ ಸಪೋರ್ಟ್ ಮಾಡ್ತೀಯಲ್ಲ. ಏ ಇಡೋ ಫೋನು. ಈ ನನ್ನ ಮಗ ಒಬ್ಬ ಅವಾಗ ಅವಳಿಗೆ ಸಪೋರ್ಟ್ ಮಾಡ್ಕೊಂಡು ಕೂತಿರ್ತಾನೆ. ಬೆಸ್ಟ್ ಅಮೂಲ್ ಬೇಬಿ ಅಲ್ಲಿ ಇಟ್ಬಿಟ್ಟು ಹೋಗು. ಏನು ಅಮೂಲ್ ಬೇಬಿ, ನೀನು ಚಿಕ್ಕ ಚಿಕ್ಕ ವಿಷಯಕ್ಕೂ ಹಠ ಮಾಡ್ತೀಯಲ್ಲ. ನೀನ್ ಏನ್ ಬೇಕಾದ್ರೆ ಅನ್ಕೋ ಸತ್ಯ, ಅಷ್ಟಕ್ಕೂ ನೀನ್ ಆಗ್ತಿ ತಂದೆ. ಇದೊಳ್ಳೆ ಕತೆ ಆಯ್ತಲ್ಲ, ನಾನ್ ಟೀ ತರದೆ ಇನ್ಯಾರು ತರ್ತಾರ ನಿನ್ಗೆ? ಸುಮ್ನೆ ಕಾಲ್ ಕರ್ಕೊಂಡು ಜಗ್ಲಕ್ ಬರ್ಬೇಡ. ಕಾಲ್ ಕರ್ಕೊಂಡು ಜಗ್ಲಕ್ ಬರ್ತಾರ ನಾನಲ್ಲ ನೀನು. ಅದೇನದು ಗುಣಕ್ತಾ ಇರೋದು? ಏನು ಇಲ್ಲ. ಅದೇನ್ ಮಾತಾಡ್ತಿದ್ಯೋ ಜೋರಾಗೆ ಮಾತಾಡೋ, ಯಾಕೆ ಭಯನಾ? ಇಷ್ಟೊಂದೆಲ್ಲ ಮಾತಾಡೋ ನಿನ್ಗೆ ಭಯ ಇಲ್ಲ ಅಂದ್ಮೇಲೆ ನಾನ್ ಯಾಕೆ ಭಯ ಪಡಬೇಕು? ನೀನೇ ಹೇಳ್ತಾ ಇರ್ತಿಯಲ್ಲ ಪ್ರಾಮಾಣಿಕವಾಗಿರೋರು ಭಯ ಪಡಬಾರ್ದು ಅಂತ. ನೀನ್ ಕೇಳಿರೋ ಪ್ರಶ್ನೆಗೆ ಪ್ರಾಮಾಣಿಕವಾಗಿ ಉತ್ತರ ಕೊಟ್ಟಿದ್ದೀನಿ, ನಾನ್ ಯಾಕೆ ಎದುರ್ಕೊಳ್ಳಿ? ಅಲ್ಲ ಕಣೆ, ಇಷ್ಟೊಂದೆಲ್ಲ ಆದ್ರೂ ನಿನ್ ತಪ್ಪು ಅಂತ ನೀನ್ ಒಪ್ಕೊಳ್ಳಲ್ಲ, ಬರೀ ವಾದ ಮಾಡಕ್ಕೆ ಬರ್ತೀಯ. ಅಯ್ಯ ನನ್ ತಪ್ಪೇ ಮಾಡಿಲ್ಲ, ಮತ್ತೇನಕ್ಕೆ ಒಪ್ಕೊಳ್ಳಿ? ಮತ್ತೆ ನಾನ್ ತಪ್ಪು ಮಾಡದ್ನ? ನಾನು ಹಾಗೆ ಹೇಳದ್ನ? ನಿಂದೊಳ್ಳೆ ಕತೆ ಆಯ್ತಲ್ಲ, ಎಲ್ಲ ಹೇಳೋದು ನೀನೆ, ಆಮೇಲೆ ಹೇಳಿಲ್ಲ ಅಂತ ಹೇಳೋದು ನೀನೆ. ಸಂಸಾರ ಅಂದ್ಮೇಲೆ ಇಂಥ ಚಿಕ್ಕ ಚಿಕ್ಕ ಜಗಳ ಇರಬೇಕು ಅಮಲ್ ಬೇಬಿ. ಈಗೇನು ನೀನ್ ಟೀ ಕುಡಿತೀಯೋ ಇಲ್ವೋ? ನಾನ್ ಕುಡಿಯಲ್ಲ.
ಬೇಡ ಬಿಡು, ನಾನೇ ಕುಡಿತೀನಿ. ಗಂಡ ಬೇಜಾರಾಗಿದೆ ಅಂತ ಕನಿಕರನು ಇಲ್ಲ. ನೀನೇ ಟೀ ತರದು, ನೀನೇ ಕುಡಿಯೋದು. ಅಯ್ಯ, ನಿಂದೊಳ್ಳೆ ಕತೆ ಆಯ್ತಲ್ಲ. ಟೀ ತಂದ್ಕೊಟ್ರೆ ನೀನ್ ಕುಡಿಯಲ್ಲ, ಅದ ನಾನ್ ಕುಡಿದ್ರೆ ನನ್ ಮೇಲೆ ರೇಕ್ತಿಯಾ? ಏನಯ್ಯ ನಿನ್ ಪ್ರಾಬ್ಲಮ್? ನಂದೇನು ಪ್ರಾಬ್ಲಮ್ ಇಲ್ಲ, ಎಲ್ಲ ನಿಂದೇ ಪ್ರಾಬ್ಲಮ್. ಕಾಲ್ ಕೆರ್ಕೊಂಡು ಜಗಳಕ್ಕೆ ಬರ್ತಾ ಇದೆ ನನ್ ಜೊತೆ. ಕಾರ್ತಿಕ್, ಏನೋ ಇದು, ಒಂದ್ ಟೀಗೋಸ್ಕರ ಇಷ್ಟೊಂದ್ ಕಿತ್ತಾಡ್ತಾ ಇದೀಯಾ? ಮಾಡ್ಕೊಟ್ಟಿರೋದನ್ನ ಸುಮ್ನೆ ಕುಡಿ, ಸ್ವಲ್ಪ ಮೆತ್ತಗೆ ಮಾತಾಡೋದನ್ನ ಕಲ್ತ್ಕೊಳ್ಳು. ನೀನ್ ಕಿರ್ಚಾಡೋದು ಕೆಳಗಿನವರೆಗೂ ಕೇಳಿಸ್ತಾ ಇದೆ. ಅದೇನೋ ಹೇಳ್ತಾರಲ್ಲ, ರಾಯರ್ ಕುದುರೆ ಬರ್ತಾ ಬರ್ತಾ ಕತ್ತೆ ಆಯ್ತು ಅಂತ, ನಿನ್ ನೋಡೇ ಹೇಳಿರ್ಬೇಕು. ಏನಿದು, ಅಮ್ಮ ಸತ್ಯನ ವಹಿಸ್ಕೊಂಡು ನನಗೆ ಬೈದು ಹೋದ್ರು, ನಾನೇನ್ ಮಾಡ್ದೆ? ಅಂದ್ರೆ ಅತ್ತೆ ನನ್ನ ಮುಂದೆ ಕಾರ್ತಿಕ್ ಮೇಲ್ ರೇಗದ್ರ? ಅಂದ್ರೆ ಗೊತ್ತಿದ್ದೋ ಗೊತ್ತಿಲ್ದೇನೋ ನನ್ ಪರವಾಗಿ ಮಾತಾಡಿದ್ರ? ಅತ್ತೆ ನನ್ನನ್ನು ಒಪ್ಕೊಳ್ಳೋ ಎಲ್ಲಾ ಲಕ್ಷಣಗಳು ಕಾಣ್ತಿದೆ. ದೇವ್ರೆ, ಆದಷ್ಟು ಬೇಗ ಅತ್ತೆ ನನ್ನನ್ನು ಒಪ್ಕೊಳ್ಳೋ ತರ ಮಾಡಪ್ಪ. ಅಲ್ಲ, ಪ್ರಪೋಸ್ ಮಾಡಿದ್ದು ನಾನು, ಆದರೆ ಕ್ಲೋಸ್ ಆಗ್ತಾ ಇರೋದು ಅಮ್ಮ ಸತ್ಯ. ಅವಳು ನನ್ನ ಜೊತೆ ಇರಬೇಕು, ಆದರೆ ಜಾಸ್ತಿ ಇರೋದು ಅಮ್ಮನ ಜೊತೆ. ಅಮ್ಮನೂ ಅಷ್ಟೆ, ಅವಳ ಮುಂದೆ ನನಗೆ ಬೈದು ಇನ್ಡೈರೆಕ್ಟ್ ಆಗಿ ಅವಳಿಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ಏನ್ ನಡೀತಾ ಇದೆ ಇಲ್ಲಿ? ಏನು ಸತ್ಯ, ಯಾವುದೋ ಮೂರನೇವ್ರ ವಿಷಯಕ್ಕೆ ತಲೆ ಕೆಡ್ಸ್ಕೊಂಡು ನನ್ನ ಜೊತೆನೆ ಜಗಳಾಡ್ತಾ. ಹೇಳೋದು ಇಲ್ಲ, ಈ ಅತ್ತೆ ಸೊಸೆ ವಿಚಿತ್ರವಾಗಿ ಆಡ್ತಾ ಇದ್ದಾರೆ. ಇವ್ರ ಮಧ್ಯ ನಾನ್ ಸಿಕ್ಕಾಕೊಂಡು ಒದ್ದಾಡ್ತಾ ಇದ್ದೀನಿ. ಹೀಗೆ ಆದ್ರೆ ನಾನು ಸತ್ಯ ಹತ್ರ ಆಗದ್ ಯಾವಾಗ, ನಾನು ಅವಳು ಸಂಸಾರ ಮಾಡೋದ್ ಯಾವಾಗ? ಅಪ್ಪ ದೇವ್ರೆ, ಈ ಲೇಡೀಸ್ ಮನ್ಸ್ನ ಅರ್ಥ ಮಾಡ್ಕೊಳ್ಳೋ ಶಕ್ತಿ ಕೊಟ್ಟು ನನ್ನ ಕಾಪಾಡಪ್ಪ ಪ್ಲೀಸ್. ರಕಿ ಬರೋ. ಏನೋ ಯೋಚನೆ ಮಾಡ್ತಿದ್ದೆ. ಏನಿಲ್ಲ ಕಣ. ಏನು, ನಿಂದು ರೀತಿದು ಮದುವೆ ಆಗೋ ಟೈಮಲ್ಲಿ ನಿಮ್ಮ ಮಾವಂದು ಸೆಕೆಂಡ್ ಸೆಟಪ್ ಬಗ್ಗೆ ಗೊತ್ತಾಯ್ತಲ್ಲ, ಅದಕ್ಕೆ ಫೀಲ್ ಮಾಡ್ಕೊತಾ ಇದೀಯಾ? ಸ್ವಲ್ಪ ಸುಮ್ಮನಿರ್ತೀಯ? ಬೇಜಾರು ಮಾಡ್ಕೊಂಬಿಡ ಕಣ, ನನಗೂ ನಿನ್ನ ಕಷ್ಟ ಅರ್ಥ ಆಗುತ್ತೆ. ಕಷ್ಟ ಇಷ್ಟಲ್ಲ, ಏನಿಲ್ಲ, ನನ್ನ ಯೋಚನೆ ಬೇರೆ. ಮತ್ತೆ ರೀತು ಅವರಮ್ಮ ತುಂಬ ಪಾಪದವ್ರು ಕಣ, ತುಂಬ ಇನ್ನೋಸೆಂಟ್. ಅವ್ರಿಗೆ ಈ ವಿಷಯ ಗೊತ್ತಾದ್ರೆ ಹೇಗೆ ರಿಯಾಕ್ಟ್ ಮಾಡ್ಬೋದು ಅಂತ ಯೋಚನೆ ಮಾಡ್ತಾ ಇದ್ದೆ. ಅವತ್ತು ಅವ್ರು ನನ್ನ ಮನೆ ಕರೆದ್ರು, ನೆನಪಿದೆಯಾ? ಹ್ಞೂ. ಅವತ್ತು ಅವ್ರು ಬೈತಾರೆ ಅನ್ನೋ ಭಯದಲ್ಲೇ ಹೋಗ್ಬಿಟ್ಟಿದ್ದೆ ಕಣೋ. ಆದರೆ ಅವತ್ತು ಅವ್ರು ತುಂಬ ಚೆನ್ನಾಗಿ ಮಾತಾಡಿಸಿ ಹೊಟ್ಟೆ ತುಂಬ ಊಟ ಹಾಕಿ ಕಳ್ಸಿದ್ರು ಗೊತ್ತಾ, ಏನೂ ಬೈದಿಲ್ಲ. ನಿನಗೆ ಯಾವಾಗೆಲ್ಲ ಮನೆ ಊಟ ಮಾಡ್ಬೇಕನ್ಸುತ್ತೋ ಸಂಕೋಚ ಇಲ್ಲದೆ ಇಲ್ಲಿಗೆ ಬಾ ಅಂದರು. ಓದಕ್ಕೆ ದುಡ್ಡು ಬೇಕಂದ್ರೆ ದುಡ್ಡು ಕೊಡ್ತೀನಿ ಅಂತ ಹೇಳಿದ್ರು. ಅವತ್ತು ಅವ್ರನ್ನ ನೋಡ್ತಿದ್ರೆ
ಅಮ್ಮ ಇದ್ದಿದ್ರೆ ಹೀಗೆ ಇರ್ಬೋದಿತ್ತೇನೋ ಅನ್ನಿಸ್ತು ನನಗೆ. ಅಷ್ಟು ಒಳ್ಳೆ ತಾಯಿ ಮನಸ್ಸು ಕಣವ್ರದು. ಅವತ್ತಿಂದ ನಾನು ಅವ್ರನ್ನ ಅಮ್ಮ ಅನ್ಕೊಂಡಿದ್ದೀನಿ ಕಣ. ಕಣ್ಮುಂದೇನೆ ಅಮ್ಮಂಗೆ ಅನ್ಯಾಯ ಆದರೆ ಹೇಗೋ ತಡ್ಕೊಂಡಿರೋಕ್ಕಾಗುತ್ತೆ? ನಿನ್ನ ಫೀಲಿಂಗ್ಸ್ ನನಗೂ ಅರ್ಥ ಆಗುತ್ತೆ ಕಣ. ಆದರೆ ಈ ವಿಚಾರದಲ್ಲಿ ನೀನೇನೋ ಮಾಡೋಕ್ಕಾಗುತ್ತೆ? ಅದೇ ಅದೇ ನನಗೂ ಕುರಿತಾ ಇರೋದು. ನಾನೇನು ಮಾಡೋಕ್ಕಾಗ್ತಿಲ್ವಲ್ಲ ಅಂತ. ಸಾರಿ ರಾಕಿ, ನಾನೇನೋ ತಮಾಷೆ ಮಾಡೋಕ್ಕೆ ಈಗಂದೆ. ಆದರೆ ನೀನು ಇಷ್ಟೊಂದು ಬೇಜಾರಾಗ್ತೀಯ ಅಂತ ಗೊತ್ತಾಗಲಿಲ್ಲ ಕಣ. ಫ್ಯಾಮಿಲಿ ಇಲ್ದಿರೋ ನಾವು ನಮಗೊಂದು ಫ್ಯಾಮಿಲಿ ಇರಬೇಕು ಅಂತ ಬೇಡ್ಕೋತೀವಿ. ಆದರೆ ಅಷ್ಟು ಒಳ್ಳೆ ಫ್ಯಾಮಿಲಿ ಇರೋರು ಅವ್ರ ಕೈಯಾರೆ ಹೀಗೆ ಮಾಡಿ ಹಾಳು ಮಾಡ್ಕೋತಾರೆ. ಫ್ಯಾಮಿಲಿ ಇರೋರಿಗೆ ಸಂಬಂಧದ ಬೆಲೆ ಯಾವತ್ತೂ ಗೊತ್ತಾಗಲ್ಲ ಕಣ. ಆಂಟಿ ಒಂದು ಕಡೆ ಆದರೆ ರಿತು ಇನ್ನೊಂದು ಕಡೆ, ಒಬ್ಬರಿಂದಾಗಿ ಅವ್ರ ಇಡೀ ಫ್ಯಾಮಿಲಿಗೆ ನೋವು. ಲವ್, ನೀನು ಈ ಥರ ಎಮೋಷ್ನಲ್ ಆಗಿ ರಿತು ಹತ್ರ ಎಲ್ಲ ಹೇಳ್ಬಿಟ್ರೆ ಆಮೇಲೆ ಅವಳು ಕೂಗಾಡಿ ಗಲಾಟೆ ಮಾಡಿದ್ರೆ ಅಲ್ಲಿಗೆ ಮುಗೀತು ಕತೆ. ಸತ್ಯ ಹೇಳಿ ನೆನಪಿದೆ ತಾನೇ, ಅವಳು ಹೇಳೋವರೆಗೂ ನಾವು ಈ ವಿಷಯನ ಯಾರಿಗೂ ಹೇಳಬಾರ್ದು. ಹ್ಞೂ ಕಣ, ಆದರೆ ಮನಸ್ಸಿಂದ ಈ ಅನ್ಯಾಯನ ಹೇಗೋ ತಡ್ಕೊಂಡಿರೋಕ್ಕಾಗುತ್ತೆ? ರಿತುಗೆ ಬೇಜಾರಾದರೂ, ಅವ್ರ ಅಮ್ಮಂಗೆ ಬೇಜಾರಾದರೂ, ನನಗೆ ಬೇಜಾರಾದಂಗೆ. ಅವ್ರಿವಾಗ ನನ್ನ ಫ್ಯಾಮಿಲಿ, ನನ್ನ ಹೊಸ ಫ್ಯಾಮಿಲಿ. ಚಿಕ್ಕತ್ತೆ, ಚಿಕ್ಕಮಾವ, ಹೇಗಾಯ್ತು ಫಂಕ್ಷನ್ ಎಲ್ಲ? ಚೆನ್ನಾಗಾಯ್ತಾ? ಹೋಗ್ ಬಂದ್ವಿ ಸತ್ಯ. ಹಳೆ ಫ್ರೆಂಡ್ಸ್ನ ಮೀಟ್ ಮಾಡಿ ತುಂಬಾನೇ ಖುಷಿ ಆಯ್ತು. ಅದಕ್ಕಿಂತ ಹೆಚ್ಚಾಗಿ ಇವ್ರು ನನ್ನ ಜೊತೆ ಬಂದಿದ್ರಲ್ಲ, ಅದಿನ್ನೂ ಖುಷಿ ಆಯ್ತು. ಇಷ್ಟು ಸಲ ಕಾಲ್ ಬರ್ತಿದೆ ಅಂದ್ರೆ ಆ ಹೆಂಗ್ಸೆ ಕಾಲ್ ಮಾಡ್ತಿರ್ಬೇಕು. ಏನ್ರಿ, ಯಾರದು ಕಾಲ್ ಮಾಡ್ತಿರೋದು? ಅಲ್ಲೂ ನಿಮ್ಗೆ ಒಂದೇ ಸಮನೆ ಫೋನ್ ಬರ್ತಾನೆ ಇತ್ತು. ನೀವು ನನ್ನ ಜೊತೆ ಬಂದಿದ್ರಿ ಅಂತ ನಾನು ಖುಷಿ ಪಡ್ಬೇಕು ಅಥವಾ ಫೋನ್ ಹಿಡ್ಕೊಂಡು ಕೂತಿದ್ರಿ ಅಂತ ಬೇಜಾರು ಮಾಡ್ಕೋಬೇಕು? ನನಗಂತೂ ಒಂದು ಗೊತ್ತಾಗ್ತಿಲ್ಲ. ನಾನು ಬೆಳಿಗ್ಗೆನೇ ಹೇಳಿದ್ನಲ್ಲ ಊರ್ಮಿಳ, ಆಫೀಸ್ನಲ್ಲಿ ತುಂಬ ಇಂಪಾರ್ಟೆಂಟ್ ಕೆಲಸ ಇದೆ. ಕಾರ್ತಿಕ್ ಹೋಗಿ ಮೀಟಿಂಗ್ನ ಅಟೆಂಡ್ ಮಾಡಿರ್ಬೋದು, ಆದರೆ ನಾನು ಮಾಡಬೇಕಾದ ಕೆಲಸಗಳು ಹಾಗೆ ಪೆಂಡಿಂಗ್ ಆಗಿದೆ. ಅದ್ರ ಸಂಬಂಧಪಟ್ಟ ಕಾಲ್ಗಳು ಬರ್ತಾ ಇದೆ ಅಷ್ಟೆ. ಓ, ಅಷ್ಟೊಂದು ಇಂಪಾರ್ಟೆಂಟ್ ಕಾಲಾ? ಪರವಾಗಿಲ್ಲ, ಇಲ್ಲೇ ಅಟೆಂಡ್ ಮಾಡಿ, ನಾವೇನು ಅಂದ್ಕೊಳ್ಳಲ್ಲ ಅಲ್ವಾ ಚಿಕ್ಕತ್ತೆ? ಹಾಂ ಆಯಿತು, ಅಟೆಂಡ್ ಮಾಡ್ತೀನಿ. ನಾನು ಹೇಳಿದ್ದಲ್ಲ ನನಗೆ ಇಂಪಾರ್ಟೆಂಟ್ ಕೆಲಸ ಇದೆ ಅಂತ. ನಾನು ಹೋಗ್ಬಿಟ್ಟು ಬರ್ತೀನಿ, ನೀನು ರೆಸ್ಟ್ ಮಾಡು. ಈಗಲಾದ್ರೂ ನಾನು ಕಳಿಸ್ಕೊಡ್ತೀಯಾ? ಇಲ್ಲ. ಅಂದರೆ ಅಷ್ಟೊಂದು ಫೋನ್ ಬರ್ತಿದ್ರೆ ಒಂದು ಅಟೆಂಡ್ ಮಾಡಿ, ಇಲ್ಲ ಸೈಲೆಂಟ್ ಹಾಕಿ, ಇಲ್ಲ ಸ್ವಿಚ್ ಆಫೇ ಮಾಡಿಬಿಡಿ. ಆಫೀಸ್ ಟೈಮಲ್ಲಿ ಹೇಗೆ ನೀವು ಸ್ಟ್ರಿಕ್ಟ್ ಆಗಿರ್ತೀರೋ ಹಾಗೆ ಇದನ್ನು ಫ್ಯಾಮಿಲಿ ಟೈಮಲ್ಲಿ ನೀವು ಕಾಂಪ್ರಮೈಸ್ ಆಗಬಾರ್ದು. ಅದು ಹಾಗಲ್ಲ ಸತ್ಯ. ಏನು ಹೇಳಬೇಡಿ ಚಿಕ್ಕಮಾವ, ಇವತ್ತು ಒಂದಿನ ಅದೇನೇ ಕೆಲಸ ಇದ್ರೂ ನೀವು ಎಲ್ಲಿಗೂ ಹೋಗಬಾರ್ದು. ಚಿಕ್ಕತ್ತೆ ಜೊತೆನೇ ಇರಬೇಕು. ಒಂದು ವೇಳೆ ಹೋಗಲೇಬೇಕು ಅಂತ ಏನಾದರೂ ಇದ್ರೆ ಚಿಕ್ಕತ್ತೆನೂ ಜೊತೆಗೆ ಕರ್ಕೊಂಡು ಹೋಗಿ. ಓಕೆ, ನೀನು ಹೇಳಿದಾಗೆ ಆಗಲಿ. ಇವತ್ತು ನಾನು ನಿಮ್ಮ ಚಿಕ್ಕತ್ತೆ ಜೊತೆಗೆ ಇರ್ತೀನಿ. ಓಕೆ, ಸರಿನಾ ಊರ್ಮಿಳ?
ಯಾಕಪ್ಪ ಸತ್ಯ, ಏನು ಅರ್ಜೆಂಟ್ ಕೆಲಸ ಇತ್ತೋ ಏನೋ, ಅವ್ರು ಹೋಗ್ಬಿಟ್ಟು ಬರ್ಬೋದಾಗಿತ್ತಲ್ವಾ? ಅಯ್ಯೋ, ಅದೆಲ್ಲ ನಿಮ್ಗೆ ಅರ್ಥ ಆಗಲ್ಲ ಚಿಕ್ಕತ್ತೆ. ನೀ ಹೋಗಿ ಚಿಕ್ಕಮ್ಮನ ಜೊತೆ ರೆಸ್ಟ್ ಮಾಡಿ, ಹೋಗಿ.